ತಾಲೂಕಿನ ಬೆದ್ರೆಗುಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಸಚಿವ ಬಿಸಿ ನಾಗೇಶ್ ಅವರು ಸರ್ಕಾರದ ಸೇವೆಗಳು ಶ್ರೀ ಸಾಮಾನ್ಯನಿಗೂ ದೊರಕಬೇಕು ಎಂದರು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬೆದ್ರೆಗುಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವ ಬಿಸಿ ನಾಗೇಶ್ ಅವರು ಶ್ರೀ ಸಾಮಾನ್ಯನಿಗೂ ಸರ್ಕಾರದ ಸೇವೆಗಳು ದೊರಕಬೇಕು ಎಂದರು. ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆದ್ರೆಗುಡಿ ಗ್ರಾಮದಲ್ಲಿ ಸರ್ಕಾರದ ಗ್ರಾಮ ಒನ್ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸರ್ಕಾರದಿಂದ ನೂರಾರು ಯೋಜನೆಗಳು ಜಾರಿಯಲ್ಲಿದ್ದು ಜನ ಸಾಮಾನ್ಯನು ಗ್ರಾಮೀಣ ಪ್ರದೇಶದಿಂದ ತಾಲೂಕು ಕಚೇರಿಗೆ ಅಲೆದಾಟವನ್ನು ತಪ್ಪಿಸಲು ಬಿಜೆಪಿ ನೇತೃತ್ವದ ಸರ್ಕಾರವು ಗ್ರಾಮ ಒನ್ ಕೇಂದ್ರವನ್ನು ತೆರೆಯಲಾಗಿದೆ. ಕೇಂದ್ರದಲ್ಲಿ ಸರ್ಕಾರದಿಂದ ನಿಗದಿ ಮಾಡಿದ ಹಣವನ್ನು ಪಾವತಿಸಿ ಸರ್ಕಾರದ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳನ್ನು ಸಹ ಈ ಸೇವೆಯನ್ನು ಒದಗಿಸಿದ್ದು ಸರ್ಕಾರದ ಆಡಳಿತವು ಜನರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಚಂದ್ರಶೇಖರ್, ಗ್ರೇಡ್ 2 ತಹಶೀಲ್ದಾರ್ ಜಗನ್ನಾಥ, ವ್ಯವಸ್ಥಾಪಕ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಜ್ಯೋತಿ, ಪವಿತ್ರ, ಕಮಲಮ್ಮ, ಗ್ರಾಮ ಒನ್ ಕೇಂದ್ರದ ಮುಖ್ಯಸ್ಥ ರಮೇಶ್ ಮತ್ತಿತರರು ಹಾಜರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕ ಹನುಮಂತಪ್ಪ ನಿರೂಪಿಸಿದರು. ಅದನ್ನ ಏಜೆನ್ಸಿ ತಗೊಂಡಿರುವಂತವ್ರಿಗೆ ಜಾಸ್ತಿ ಕೇಳುವಂತ ಹಕ್ಕಿಲ್ಲ. ಎಷ್ಟು ನೀವು ಕೇಳಬೇಕಾಗಿಲ್ಲ. ಬೋರ್ಡ್ ಅದ್ರ ಮುಂದೆ ಹಾಕಿದ್ದಾರೆ. ಆ ಬೋರ್ಡ್ ಅಲ್ಲಿ ಇರುವಷ್ಟನ್ನ ನಾವು ಕೊಡುವಂತ ಅವಶ್ಯಕತೆ ಇದೆ. ಈ ತರದ ಇನ್ನೂ ಮುಂದಿನ ದಿನಗಳಲ್ಲಿ ಈ ತರದ ಎಲ್ಲ ವ್ಯವಸ್ಥೆ ಜನಕ್ಕೆ ತಲುಪಲು ಸರ್ಕಾರದ ಕಡೆಯಿಂದ ಬರಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಗ್ರಾಮ ಒನ್ ಅಲ್ಲಿ ಕೊಡುವಂತ ಯೋಜನೆಯನ್ನ ಮಾಡಿದ್ದಾರೆ. ನಮ್ಮ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.